ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ಕಾಟೇರಾ ಮೂವಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ, ಆದರೆ ಅಭಿಮಾನಿಗಳಂತೂ ಯಾವಾಗಲಿಂದನೋ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು ಪ್ರಮೋಟ್ ಮಾಡೋಕ್ಕೆ. ಸೊ ಅದರ ಒಂದು ಭಾಗ ನೀವು ನೋಡ್ತಾ ಇದ್ದೀರಾ. ನಿನ್ನೆ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಡಿ ಟೀಮ್ ಕುಚ್ಚುಕು ಅಂತ. ಬೆಂಗಳೂರು ಅಭಿಮಾನಿಗಳು, ಮೈಸೂರು ಅಭಿಮಾನಿಗಳು ಮತ್ತು ಯಾದಗಿರಿ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಅದೆಷ್ಟು ಕಾನ್ಫರೆನ್ಸ್ ಕಾಲ್ ಹಾಕಿದ್ರು, ಅದೆಷ್ಟು ಗ್ರೂಪ್ ಚಾಟ್ ಮಾಡಿದ್ರು, ಅದು ಯಾವಾಗ ಬುಕ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ನೀವು ನೋಡ್ಬೋದು, ಟ್ರೈನ್ ಹತ್ತದಿಂದ ಹಿಡಿದು ವಾಪಸ್ ಬರೋವರೆಗೂ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಭಾವಚಿತ್ರದ ಟೀ ಶರ್ಟ್ಗಳನ್ನ ಹಾಕ್ಕೊಂಡಿದ್ದಾರೆ, ಕೈಯಲ್ಲಿ ದರ್ಶನ್ ಅವ್ರದ್ದು ಫೋಟೋಸ್ಗಳನ್ನ ಇಟ್ಕೊಂಡಿದ್ದಾರೆ, ಕಾಟೇರಾ ಪೋಸ್ಟರ್ಗಳನ್ನ ಇಟ್ಕೊಂಡಿದ್ದಾರೆ. ಬರಬೇಕಾದ್ರೆ ಅನ್ಸುತ್ತೆ ಇದು ಕ್ಲಿಕ್ ಮಾಡಿರೋದು. ಸೊ ಬರಬೇಕಾದ್ರೆ ಪೂರ್ತಿ ಇದೇ ಟೀ ಶರ್ಟ್ ಹಾಕ್ಕೊಂಡು ಎಲ್ಲರೂ ವಾಪಸ್ ಬಂದಿದ್ದಾರೆ. ಅಲ್ಲಿ ಹೋದ್ಮೇಲೆ ನೀವು ನೋಡ್ಬೋದು, ಎಲ್ಲರೂ ಪಂಚೆ ಶರ್ಟ್ ಹಾಕ್ಕೊಂಡು, ಹುಡುಗಿ ರಾಫ್ ಸ್ಯಾರಿ ಹಾಕ್ಕೊಂಡು, ಕಾಟೇರಾ ಪೋಸ್ಟರ್ಗಳನ್ನ ಇಟ್ಕೊಂಡು, ಕನ್ನಡದ ಧ್ವಜಗಳನ್ನ ಇಟ್ಕೊಂಡು ದರ್ಶನ್ ಅವ್ರಿಗೆ ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಮರಿತಾ ಇರೋದು ಕಂಡು ಬರ್ತಾ ಇದೆ. ನೀವು ನೋಡಿ ಇಲ್ಲಿ ಟ್ರೈನ್ ಹತ್ರ ಇರೋ ಫೋಟೋಸ್ಗಳು, ಸುತ್ತಮುತ್ತ ಫ್ಯಾಮಿಲಿ ಎಲ್ಲರೂ ಹೊರಟೋಗಿದ್ದಾರೆ ಅನ್ಸುತ್ತೆ ಫ್ಯಾನ್ಸ್ಗಳ ಜೊತೆಗೆ. ಗೊತ್ತಿಲ್ಲ ಇನ್ ಪ್ಲಾನ್ ಮಾಡಿದ್ರು ಏನೋ ಅಭಿಮಾನಿಗಳು. ಇವತ್ತು ಕಾಟೇರ ಬರ್ತಿದೆ, ಅದಕ್ಕೆ ಹೊಸ ಫಿಲಮ್ ಬರ್ತಿದೆ ಕಾಟೇರ ಅಂತ. ಅದು ನಿಮ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀರಾ ಬಸ್ಗೆ, ಹೇಗೆ ಆಲ್ ದ ಬೆಸ್ಟ್ ಕಾಟೇರ ಅಂತ ಹೇಳ್ತೀವಿ. ಪ್ರಿಪ್ರೇಷನು ಮತ್ತು ಡೆಡಿಕೇಶನ್ ನೋಡ್ರಪ್ಪ ಅಭಿಮಾನಿಗಳದ್ದು. ಅಭಿಮಾನ ಪ್ರೀತಿ ಯಾವ ರೀತಿ ಇದೆ ಅಂತ, ಕನ್ನಡದ ಧ್ವಜ ಹಾಕ್ಕೊಂಡು ಇಟ್ಕೊಂಡು ಕಾಟೇರಾ ಪೋಸ್ಟರ್ಗಳನ್ನೆಲ್ಲ ಅಲ್ಲಿಗೆ ಅನ್ಸ್ತಾ ಇದ್ದಾರೆ ಅಭಿಮಾನಿಗಳು. ಆಮೇಲೆ ತುಂಬ ಎಫರ್ಟ್ ಹಾಕಿದ್ದಾರೆ ಪಾಪ ಅದನ್ನು ಶೂಟ್ ಮಾಡೋದಕ್ಕೆ, ಫೋಟೋಸ್ಗಳನ್ನ ಹೊಡಿಲಿಕ್ಕೆ, ಪ್ರಮೋಟ್ ಮಾಡೋಕ್ಕೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅಭಿಮಾನಿಗಳದ್ದು ಎಫರ್ಟ್ನ. ಅವರೇ ಪಾಪ ಸೆಲ್ಫಿ ಸ್ಟಿಕ್ಕೆಲ್ಲ ತೊಗೊಂಡೋಗಿದ್ದಾರೆ, ಮೈಕ್ ಬೇರೆ ತೊಗೊಂಡೋಗಿ ನಮ್ಮ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದಾರೆ, ಸಿಕ್ಕಿದವ್ರ ಹತ್ರ ಮಾತಾಡ್ಸಿದ್ದಾರೆ. ಆದರೆ ಪಾಪ ಅವ್ರಿಗೆ ಸೆಲ್ಫಿ ಸ್ಟಿಕ್ ಹಿಡಿದವ್ರಿಗೆ ಶೇಕ್ ಆಗದೆ ಇರೋ ರೀತಿ ಹಿಡ್ಕೊಳ್ಳೋದು ಗೊತ್ತಾಗಿಲ್ಲ. ಇದೊಂದು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ, ಸೆಲ್ಫಿ ಸ್ಟಿಕ್ ಯಾವಾಗ ಯೂಸ್ ಮಾಡಿ ಅಂತಂದರೆ, ನೀವು ಒಬ್ಬರು ಮಿಸ್ ಆಗ್ತಿದ್ದೀರಾ ಅನ್ನೋಗಷ್ಟೇ ಸೆಲ್ಫಿ ಸ್ಟಿಕ್ ಇಡೀರಿ, ಇಲ್ಲ ಅಂದರೆ ನೀವು ಒಬ್ಬರು ಹಿಂದೆ ಹೋಗ್ಬಿಟ್ಟು ಎಲ್ಲರದ್ದು ಶೂಟ್ ಮಾಡ್ಕೊಳ್ಳಿ, ಆವಾಗ ಈ ರೀತಿ ಶೇಕ್ ಎಲ್ಲ ಆಗೋಲ್ಲ. ಅವ್ರದ್ದು ಶಾರ್ಟ್ ತೊಗೊಳ್ಳಿ, ಒಂದು ಶಾರ್ಟ್ ಮಾತ್ರ ನೀವು ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳಿ ನೀವು ಬರಬೇಕು ಅನ್ನೋ ಒಂದು ಜಾಗದಲ್ಲಿ. ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ನಿಮಗೆ ಸೆಲ್ಫಿ ಸ್ಟಿಕ್ದು ಅವಶ್ಯಕತೆ ಇಲ್ಲ. ಆದರೂ ಏನು ಮಾಡೋದು, ಜೋಶು ಖುಷಿ ಎಲ್ಲ ಕಡೆ ಇಟ್ಕೊಂಡಿದ್ದೀರಾ, ಬಟ್ ಫುಲ್ ಶೇಕ್ ಆಗೋಗಿದೆ ಅದು. ಎನಿವೆ, ಡಾನ್ಸ್ ಬೇರೆ ಮಾಡಿದ್ದಾರೆ ಒಬ್ಬ ಫ್ಯಾನ್ಸ್ಗಳು, ಏನೋ ಒಟ್ಟಿನಲ್ಲಿ ಮಸ್ತ್ ಮಜಾ ಮಾಡಿದ್ದೀರಾ. ಖುಷಿ ಆಯಿತು ನಿಮ್ಮ ಸಂತೋಷ ಅಭಿಮಾನ ಪ್ರೀತಿ ನೋಡಿ, ದರ್ಶನ್ ಅವರು ಈ ವಿಡಿಯೋ ನೋಡಿದ್ರೆ ಅಷ್ಟೇ ಎಂಜಾಯ್ ಮಾಡಿರ್ತಾರೆ ಅಂತ ಭಾವಿಸ್ತಾ, ನಿಮ್ಗೆ ಏನಿಸ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.